ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಸಿಂಪಲ್ ಆಗಿ ಮನೆಯಲ್ಲೇ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಕೇಕ್ ಮಾಡೋದಕ್ಕೂ ಅಷ್ಟೇ ಯಾವುದೇ ಮರಳಾಗಲಿ ಓವೆನರ್ ಆಗಲಿ ಕುಕ್ಕರ್ ಆಗಲಿ ಯಾವುದೂ ಬೇಕಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಮಕ್ಕಳೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಸೊ ತಡ ಮಾಡದೆ ಕ್ವಿಕ್ಕಾಗಿ ರೆಸಿಪಿನ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಜಾರಲ್ಲಿ ಕಾಲು ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಜೊತೆಗೆ ಒಂದು ಕಪ್ನಷ್ಟು ಮೈದಾ ಒಂದು ಕಾಲು ಕಪ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ನೀವು ಅಡುಗೆಗೆ ಯಾವ್ದು ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ ಟೂ ಸ್ಪೂನ್ ಕಸ್ಟರ್ಡ್ ಪೌಡರ್ ಕಸ್ಟರ್ಡ್ ಪೌಡರ್ ಕಂಪಲ್ಸರಿ ಅಂತೇನಿಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒನ್ ಸ್ಪೂನ್ ತುಪ್ಪ ಜೊತೆಗೆ ಟೂ ಸ್ಪೂನ್ನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ ಒಂದು ವೇಳೆ ಮಿಲ್ಕ್ ಪೌಡರ್ ಇಲ್ಲದೆ ಇದ್ರೆ ಸ್ಕಿಪ್ ಮಾಡಿ ಒನ್ ಕಪ್ ಹಾಲು ಹಾಲು ಬಿಸಿ ಇರಬಾರ್ದು ಪೂರ್ತಿ ತಣ್ಣಗಿರೋಂಥ ಹಾಲನ್ನು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲನೂ ಪೂರ್ತಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಫೈನಾಗಿ ಪೇಸ್ಟ್ ಆಗೋ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೇನಾದರೂ ಗಟ್ಟಿ ಅನ್ನಿಸ್ತಾ ಇದ್ದರೆ ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಳಿ ಸೊ ಈಗ ಬೌಲಲ್ಲಿ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ ಕೇಕ್ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಆ ಥರ ರೆಡಿ ಮಾಡ್ಕೊಳ್ಳಿ ಎರಡು ನಿಮಿಷ ಮುಚ್ಚಿಟ್ಬಿಡಿ ಈಗ ಒಂದು ಚಿಕ್ಕ ಬೌಲನ್ನು ತಗೊಳ್ಳಿ ಅದರೊಳಗಡೆ ಒಂದು ಸ್ವಲ್ಪ ಗ್ರೀನ್ ಟೂಟಿ ಫ್ರೂಟಿ ಒಂದು ಸ್ವಲ್ಪ ರೆಡ್ ಟೂಟಿ ಫ್ರೂಟಿನ ಹಾಕ್ಕೊಳ್ಳಿ ಜೊತೆಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಟೂಟಿ ಫ್ರೂಟಿನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೈದಾ ಹಿಟ್ಟನ್ನು ಟೂಟಿ ಫ್ರೂಟಿ ಕೇಕ್ ಹಿಟ್ಟೊಳಗಡೆ ಹಾಕಿದಾಗ ಅದು ಒಳಗಡೆ ಹೋಗಿ ಕುತ್ಕೊಳ್ಳೋದಿಲ್ಲ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಟೂಟಿ ಫ್ರೂಟಿ ಇಷ್ಟ ಇಲ್ದಿದ್ರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಪ್ಲೈನಾಗಿ ಕೂಡ ಮಾಡ್ಕೋಬೋದು ಈಗ ಕೇಕ್ ಮಾಡೋದಕ್ಕೆ ಕೇಕ್ ಮೋಲ್ಡನ್ನಾದರೂ ತೊಗೊಳ್ಳಿ ಅಕಸ್ಮಾತ್ ಕೇಕ್ ಮೋಲ್ಡ್ ಇಲ್ಲ ಅಂದರೆ ಈ ರೀತಿ ಯಾವುದಾದ್ರೂ ಮನೆಯಲ್ಲಿರುವಂಥ ಪಾತ್ರೆನ ತೊಗೊಂಡು ಅದಕ್ಕೆ ಲೈಟಾಗಿ ಎಣ್ಣೆನ ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡು ಈ ರೀತಿ ಸ್ಪ್ರಿಂಕ್ ಮಾಡ್ಕೊಳ್ಳಿ ಎಲ್ಲ ಕಡೆಗೂ ಮೈದಾ ಹಿಟ್ಟು ಹತ್ತೋ ಥರ ರೆಡಿ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ಳಿ ಮೈದಾನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ಬಟರ್ ಪೇಪರ್ ಬೇಕಾಗೋದಿಲ್ಲ ಅಷ್ಟೇ ಅಲ್ಲದೆ ಕೇಕ್ನ ಈಸಿಯಾಗಿ ತೆಕ್ಕೋಬೋದು ಸೊ ಈಗ ಎಲ್ಲ ಕಡೆಗೆ ಮೈದಾನ ಸ್ಪ್ರೆಡ್ ಮಾಡ್ಕೊಂಡಾಗಿದೆ ಎಕ್ಸಸ್ ಆಗಿರೋ ಮೈದಾನೆಲ್ಲ ತೆಕ್ಕೋಬಿಡಿ ಈಗ ಒಂದು ಸ್ವಲ್ಪ ದಪ್ಪನಾಗಿರೋಂಥ ಹಂಚನ್ನ ತೊಗೊಂಡು ಲೋ ಫ್ಲೇಮಲ್ಲಿ ಫ್ರೀ ಹೀಟ್ ಮಾಡ್ಕೊಳ್ಳಿ ಈಗ ನೆನೆಸಿಟ್ಕೊಂಡಿರೋಂಥ ಕೇಕ್ ಬ್ಯಾಟರ್ಗೆ ಡ್ರೈ ಫ್ರೂಟ್ಸ್ನೆಲ್ಲನೂ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡ್ಕೊಳ್ಳಿ ಟೂ ಡ್ರಾಪ್ಸ್ನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳಿ ವೆನಿಲಾ ಎಸೆನ್ಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಈಗ ಟೂ ಸ್ಪೂನ್ನಷ್ಟು ಮೊಸರನ್ನ ತೊಗೊಂಡು ಈ ರೀತಿ ನೀಟಾಗಿ ಬೀಟ್ ಮಾಡ್ಕೋಬಿಡಿ ಇದನ್ನ ಕೇಕ್ ಬ್ಯಾಟರ್ ಒಳಗಡೆ ಹಾಕ್ಕೊಳ್ಳಿ ಈಗ ಮತ್ತೆ ಒಂದೆರಡು ನಿಮಿಷ ಬೀಟ್ ಮಾಡಿ ಬೀಟರ್ ಇಲ್ಲದೆ ಇದ್ರೆ ಸ್ಪೂನಲ್ಲಾದರೂ ಬೀಟ್ ಮಾಡ್ಕೊಳ್ಳಿ ನೀಟಾಗಿ ಒಂದೆರಡು ಮೂರು ನಿಮಿಷ ಈ ಥರ ಬೀಟ್ ಮಾಡಿ ಒಂದು ಸ್ವಲ್ಪ ವಿನಿಗರ್ನ ತೊಗೊಳ್ಳಿ ಒಂದು ಸ್ಪೂನಷ್ಟು ವಿನಿಗರ್ನ ತೊಗೊಳ್ಳಿ ವಿನಿಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ನ ಹಾಕ್ಕೊಳ್ಳಿ ಈಗ ವಿನಿಗರ್ನ ಹಾಕಿಬಿಟ್ಟು ನೀಟಾಗಿ ಬೀಟ್ ಮಾಡ್ಕೊಳ್ಳಿ ಈಗ ಕಾಲು ಸ್ಪೂನ್ ಅಡುಗೆ ಸೋಡಾ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳಿ ಇಮ್ಮಿಡಿಯೇಟಾಗಿ ಬೀಟ್ ಮಾಡ್ಕೊಳ್ಳಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೀಟ್ ಮಾಡೋಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಬೇಗನೆ ಬೀಟ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಕೇಕ್ ಟಿನ್ನಲ್ಲಿ ಹಾಕಿಬಿಟ್ಟು ಹಂಚ್ ಮೇಲೆ ಇಟ್ಬಿಡಿ ಈ ಪ್ರೋಸೆಸ್ನ ತುಂಬ ಫಾಸ್ಟಾಗಿ ಮಾಡೋದ್ರಿಂದ
ಕೇಕ್ ಉಬ್ಬಿಬಿಟ್ಟು ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಮೇಲ್ಗಡೆ ಒಂದು ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ಕೊಳ್ಳಿ. ಮೇಲ್ಗಡೆ ಏರ್ ಔಟ್ ಆಗದೆ ಇರೋ ಥರ ಸರಿ ಒಂದು ಅಂತ ಪ್ಲೇಟನ್ನು ಮುಚ್ಚಿ 10 ನಿಮಿಷದವರೆಗೂ ಪೂರ್ತಿಯಾಗಿ ಬೇಕಾಗೋವರೆಗೂ ಪ್ಲೇಟ್ನ ಮಧ್ಯ ಮಧ್ಯದಲ್ಲಿ ತೆಗೆಯೋಕೆ ಹೋಗಬೇಡಿ. ಈಗ 10 ನಿಮಿಷ ಆಗಿದೆ, ಪೂರ್ತಿಯಾಗಿ ಬೇಕಾಗಿದೆಯೋ ಇಲ್ವೋ ಅಂತ ಒಂದು ಚಾಕುನಿಂದ ಚೆಕ್ ಮಾಡಿ ನೋಡಿ. ಚಾಕುಗೆ ಯಾವುದೇ ಥರ ಅಂಟ್ಕೊಳ್ತಾ ಇಲ್ಲ ಹಿಟ್ಟು. ಸೊ ಈಗ ಇದು ಪೂರ್ತಿಯಾಗಿ ಬೇಕಾಗಿದೆ. ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟು 1 ಅವರ್ವರೆಗೂ ತೆಗಿಯೋಕ್ಕೆ ಹೋಗಬೇಡಿ. 1 ಅವರ್ ಆಗಿದೆ, ಕೇಕ್ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಚಾಕುನ ತಗೊಂಡು ಈ ರೀತಿಯಾಗಿ ಸುತ್ತು ಅಂಚನ್ನು ಬಿಡಿಸ್ಕೊಳ್ಳಿ. ಮೇಲ್ಗಡೆ ಒಂದು ಪ್ಲೇಟನ್ನು ಹಾಕಿಬಿಟ್ಟು ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಈ ಥರ ತಟ್ಬಿಟ್ಟು ನಿಧಾನಕ್ಕೆ ತೆಕ್ಕೊಳ್ಳಿ ನೋಡಿ. ಕೆಳಗಡೆ ಕೂಡ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ. ಪರ್ಫೆಕ್ಟಾಗಿ ಕೇಕ್ ರೆಡಿಯಾಗಿದೆ. ಈಗ ರೆಡಿ ಆಗಿರುವಂಥ ಕೇಕ್ನ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಪೂರ್ಣಿಮಾ ಅನ್ನೋರು ಮನೇಲಿ ಕೇಕ್ ಈಸಿಯಾಗಿ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಕೇಕ್ ರೆಸಿಪಿನ ತೋರಿಸೋಣ ಅಂತ ಮಾಡಿದ್ದು. ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಪಾಂಜಿಯಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೇಲೇ ಕೇಕ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.